ಹಸುವಿದ್ದು ಪಲಾಯನ ಹಯಮೇಲ ನನಕ್ಕೆ ಮರವಿದ್ದು ಪಲಾಯನ ನೆರವಿಲ್ಲ ನನಕ್ಕ ನಾನಿದ್ದು ಪಲಾಯನ ಶಿವ ಪತವ ನಡೆಯ ನನಕ್ಕ ತಿಳಿಯೋರು ಇದನ್ನೇ ಮಾತು ಯಾಕೆ ಹೇಳಿಕೆ ಅಂತ ಮಾತು ಕೇಳಿದ್ರ ಲಕ್ಷ ಪಿಂಡ ಇಪ್ಪತ್ತೊಂದು ಲಕ್ಷ ಉದಿನ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ನೀವು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಹೊತ್ತು ಬಂದಿವಪ್ಪ ಅಂತಂದ್ರ ನಮ್ಮಲ್ಲಿ ಏನು ಕೊಟ್ಟಾರ ಭಗವಂತ ಪಾದ ಕೇಳಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹೊಲ ಮನಿ ರೊಕ್ಕ ರೂಪಾಯಿ ಶ್ರೀಮಂತಿಗೆ ಎದುರು ಕೊಟ್ಟಾಡ್ಕರಿ ಹೌದು ಭಗವಂತ ಸಿರಿ ಸಂಪತ್ತಿ ಎಲ್ಲ ಕೊಟ್ಟು ಬದುಕುವಂತ ಆವಿಷಯ ಕಡಿಮೆ ಕೊಟ್ಟಿದಪ್ಪ ಅಂತಂದ್ರೆ ಆ ಶ್ರೀಮಂತಿಕೆ ಮನುಷ್ಯ ಎಷ್ಟಿದ್ರು ಕೂಡ ವ್ಯರ್ಥ ಅಂತ ಹೇಳೋರು ಹೌದು ಇನ್ನ ಹಸುವಿದ್ದು ಫಲ ಏನು ಹಯನಿಲ್ಲದಕ್ಕಪ್ಪ ಅಂತಂದ್ರ ಒಂದು ನಮ್ಮ ಮನೆಯವರು ಐವತ್ತು ಸಾವಿರ ಕೊಟ್ಟೊಂದು ಕಿಲಾರು ಕೋಡಿ ನಾಕ ತಂದು ಕಟ್ಟಿದಪ್ಪ ಅಂತಂದ್ರ ಆ ಸಾಕಿರ್ತಕ್ಕಂಥ ರೈತಗೆ ಉಳ್ಳಾಕ ಹಾಲು ಕೊಟ್ಟಿತ್ತು ಸಾಕಳ್ಕೊಂಡು ಕರ ಕೊಡ್ತಿದ್ದಪ್ಪ ಅಂತಂದ್ರ ಆ ಮನೆಯೊಳಗೆ ಇದ್ದಿರ್ತಕ್ಕಂಥ ಆ ಕೋಪಾಯ ಕಟ್ಟಿ ಹೌದು ಆ ಕರೆ ಏತ್ರ ಕೈಯಲ್ಲಿ ಕೂಡ ಉಳ್ಳಾಕ ಹಾಲು ಕುಡಿಲ ಸಾಕಲ ಕೊಂಡು ಕರನ ಕುಡಿಲಪ್ಪ ಅಂತ ಕೇಳಿ ಮನೆಯೊಳಗೆ ಇದ್ದಿರ್ತಕ್ಕಂಥ ಆ ಕೋಪಾಯ ಕಟ್ಟಿ ಅಂತ ಕೇಳ್ಸೋಣಪ್ಪ ಇದು ಮರವಿದ್ದು ಫಲನೋ ನೆರವಿಲ್ಲದಕ್ಕಪ್ಪ ಅಂತಂದ್ರ ನಮ್ಮ ಹಾಲಿನಲ್ಲಿ ಒಳಗೊಳಗೆ ದೊಡ್ಡದಾಗಿರ್ತಕ್ಕಂಥ ಮಾವಿನ ಮರ ಬೆಳೆದು ನಿಂತಿತ್ತಪ್ಪ ಅಂತಂದ್ರ ಆ ಬಿಸಿಲಾಗ ತೆರವು ಬಂದು ರೈತ ಕುಂದಲಾಕ ನ್ಯಾಯ ಕೊಡ್ತಿತ್ತು ಚಲೋ ನಾಲ್ಕಣ ತಿಲ್ಲ ಕೊಡ್ತಿತ್ತಪ್ಪ ಅಂತ ಕೇಳಿದ್ರೆ ಗಿಡ ಉಪಯೋಗ ಆಕೈತಿ ಆ ಕಡೆ ತಿಲ್ಲ ಕಣ್ಣು ಕುಂಡಿಲ್ಲ ಸಾಕಿ ಸಲ್ಲುತ್ತಿರ್ತಕ್ಕಂಥ ರೈತ ಕುಂದ್ರಾಕ ನೆರವು ಗಿಡ ಕುಂಡಿದಪ್ಪ ಅಂತಂದ್ರ ಸ್ವಾರ್ಥಕ್ಕಲ್ಲರಿಪ್ಪ ಆ ಹೊಲದೊಳಗಿನ ಗಿಡ ಅಂತ ವೇಸ್ಟ್ ಇದ್ರು ಕೂಡ ಸ್ವಾರ್ಥಕ್ಕಿಲ್ಲ ತಿಳಿದ್ರೆ ಅವರು ಹೌದು ಇನ್ನು ನಾನಿದ್ದು ಫಲವನ್ನು ಶಿವಪತ್ರ ನಡೆಯದಕ್ಕಪ್ಪ ಅಂತಂದ್ರ ಹೌದು ಹಾಗೆ ಕೂಡಲ ಸೇವಾದ ಶರಣರು ಭಕ್ತಿ ಮಾಡಿ ಭಗವಂತನ ಒರೆಸಿಕೊಂಡಾರಪ್ಪ ಅಂತ ಕೇಳಿದ್ರ ನಾವು ನಮ್ಮ ಸರ್ವಡಿ ಸಂಘರು ಮಾಡ್ತಿರ್ತಕ್ಕಂಥ ಭಕ್ತಿ ಮಾಡ್ತಿರ್ತಕ್ಕಂಥ ಸೇವಾ ನಾವು ಏನ್ ಆಡ್ತೀವಿ ಏನು ಮಾತಾಡ್ತೀವಿ ನಮ್ಮದು ನಮಗೆ ತಿಳಿದಿದಪ್ಪ ಅಂತಂದ್ರ ಹೌದು ಕೂಡಿರ್ತಕ್ಕಂಥ ದೈವಕ್ಕೆ ಹೆಂಗೆ ತಿಳಿತೈತಿ ಕೇಳ್ಸೋಣಪ್ಪ ಒಂದು ಮಾತು ಹೇಳಿದ್ರೆ ನಮ್ಮ ಸರ್ಜೋಡಿ ಸಂಘದವರು ಬಂದು ಕೊಂಡು ಹೇಳಿದ್ರು ಅವರು ಏನಪ್ಪ ಆ ಗುರು ಮತ್ತ ದೇವರ ವಿಷಯ ನೇತು ಒಂದು ಮಾತು ಹೇಳಿದ್ರು ಅವರು ಏನಾಗ್ತಾರೆ ನಮ್ಮ ಭಾರತ ದೇಶ ಬ್ರಿಟಿಷರ್ ಆಳ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ತೀರ್ಸೆ ವರ್ಷ ಆಳಿದ್ರು ಹೌದು ಮುಂದೆ ಬ್ರಿಟಿಷರಿಗೆ ಸಿ ಎಸ್ ಒಪ್ಪನಾಗಿ ಸಂಗೊಳ್ಳಿ ರಾಯಣ್ಣ ಕಾಡ್ತಿದ್ದ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಹೌದು ಇವತ್ತು ಆಗಸ್ಟ್ 15 ಇವತ್ತು ಒಂದು ಮಾತು ಹೇಳಿದ್ರೆ ಅದಕ್ಕೆ ಅವ್ರಿಗೆ ಒಂದು ಮಾತು ಹೇಳುವ ಏನಪ್ಪ ಅದು ಮಾತ ಆ ನಾಗೂರು ಲಕ್ಷ್ಮಣ ನಾನಿಗೆ ಹೆಸರಾದ ಕರಿಯ ಕತ್ತಿ ಕಣಕ ಹೆಚ್ಚಿ ಹಾಲ ಮಕ್ಕಳು ತೊಡಕ ಸಣ್ಣ ದೊಡ್ಡವರಿಗೆ ಸಾರಿ ಹೇಳ್ತಿದ್ದ ನೋಡಬಾರದು ಹೆಣಕ ಕೂತ ಬಿದ್ದಂಗೆ ತುಂಬಿದ ಕೊಡಕ ಎತ್ತಿನ ಹೆಸರು ಕತ್ತಿಗೆಟ್ಟರೆ ಲತ್ತಿ ಬೀಳಲು ಕರಿತಾನಕ್ಕ ಮಾಸ್ತರ ಹಾಲು ಮಕ್ಕಳ ಹಾರಿಸಿ ಮಾಡ ಹೆಣಕ ತಪ್ಪು ಮಾತಾಡಿದವರ ತಡಿಬೇಕಂತ ತಯಾರು ಮಾಡ್ಯಾರ ಹೆಣಕ ಮೊದಲ ಕಾಲದ ಬುದ್ಧಿ ಮಾಡೋದು ಕೂಡ ಜನ್ಮ ಕತೆ ಹೇಳಿದವರು ಯಾಕೆ ಹ್ಯಾಂಗ ಮಾತಾಡುವಪ್ಪ ಅಂತಂದ್ರ ಆ ದೊಡ್ಡ ಕಲಾವಂತರ ತಿಳ್ಕೊಂಡ್ರ ಅವನು ಹೇಳಿ ಸಾವಿರ ವರ್ಷ ಸಾವು ತಪ್ಪಿಲ್ಲ ನೂರು ವರ್ಷ ಅವ್ರು ಬ್ಯಾರಿ ತಪ್ಪಿಲ್ಲ ಅದಕ್ಕೆ ಉಂಡವು ಲೆಕ್ಕಕ್ಕೆ ಬಂದ್ರೆ ಕೊಟ್ಟವು ಅಂತ ಮಾತು ಹೇಳಿ ಗುರು ಮತ್ತು ದೇವರ ವಿಷಯ ನಿಟ್ಟು ಇವತ್ತಿನ ದಿವಸ ಬಹಳ ಚೆಂದ ಮಾತಾಡಿದ್ರು ಅವರು ಹೌದೌದು ಮಾತಾಡಪ್ಪ ಆ ಸಂಗೊಳ್ಳಿ ರಾಯಣ್ಣ ಒಂದೇ ಒಂದು ಮಾತು ಹೇಳ್ತೀನಿ ನಾನು ಏನಪ್ಪ ಅದು ಮಾತ ಆ ಬ್ರಿಟಿಷರ್ 200 ವರ್ಷ ನಮ್ಮ ಭಾರತ ದೇಶ ಆಳುವಂತ ಕಾಲದಾಗ ಆ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಸಣ್ಣ ಹಳ್ಳಿ ಸಂಗೊಳ್ಳಿಯಲ್ಲಿ ಮಲಪ್ರಭಾ ನದಿ ದಂಡೆಯಲ್ಲಿ ಹಾಲು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಹಾಲು ಮಕ್ಕಳ ಬಟ್ಟೆಯಾಗ ತಾಯಿ ಕೆಂಚವ ತಂದೆ ವರ್ಮಳ್ಳಿಯ ಪುಣ್ಯ ವರ್ಮದಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬಂದು ಬ್ರಿಟಿಷರಿಗೆ ಸಿ ಎಸ್ ಒಪ್ಪನಾಯ ಕಾಡ್ತಿದ್ದೆ ಅಂತ ರಾಯಣ್ಣ ಹುಟ್ಟಿದ ದಿವಸ 1796 ಆಗಸ್ಟ್ 15 ಇವತ್ತು ದಿವಸ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿವಸ ಭಾರತ ದೇಶ ತುಂಬಾ ಧ್ವಜ ಆಡ್ತೈತಿ ರಾಯಣ್ಣ ಹುಟ್ಟಿದ ದಿವಸ ತಿಳ್ಕೊಂಡು ನಿಮ್ಗೆ ಹಿರಿಯರು ಹೇಳ್ಕೊತ ಬಂದಾರ ಎಲ್ಲರೂ ಹೇಳ ಹೌದು ಕರೆಯನ್ನು ಮಾತಾಡಿದ್ರು ಅವ್ರು ಎಲ್ಲರೂ ಕೇಳಿ ಏನು ಮಾತ ಎಲ್ಲರಿಗೆ ಮಹಾರಾಷ್ಟ್ರ ದೇಶದಲ್ಲಿ ದೀಕ್ಷೆ ಪಡೀತು ಅಂತಕ್ಕಂಥ ಮಾತಾಡಿದ್ರು ಅವರು ಹೌದೌದು ಆ ಮಹಾರಾಷ್ಟ್ರ ದೇಶ
ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಇರ್ತಾವ. ಹೌದು, ಇದು ಮಹಾರಾಷ್ಟ್ರ ದೇಶ ಅಂದ್ರೆ ನಿಮಗೆ ಅವರ ದೇಶ. ನೀವು ಆಡ್ತಕ್ಕಂತ ಮಾತು, ನೀವು ಮಾತಾಡಿರ್ತಕ್ಕಂತ ಮಾತ ಹಾಕ ಹೆಂಗಾಗ್ಯಾವಪ್ಪ ಅಂತ ಕೇಳಿದ್ರು. ಇವತ್ತು ನಿಮಿಷ ಹೆಂಗಾಗ್ಯಾವಪ್ಪ, ಯಾರು ಆಡ್ತಾರ ಯಾರು ಮಾತಾಡ್ತಾರೆ ತಿಳ್ಕೊಂಡು ಏನಾದ್ರೆ ಬಾಯಿ ಎಲ್ಲ ಮಾತಾಡಿದ್ರಪ್ಪ ಅಂತ ಕೇಳಿದ್ರೆ ವಿಷಯ ಅಂತ ಇಟ್ಟಿರಿ. ಈಗ ಹೌದಾ, ಆ ದೇವರ ಮತ್ತು ಗುರು ಅಂತಕ್ಕಂತ ವಿಷಯ ಯಾವಾಗ ಹಿಡಿತೀರಿ ಹಿಡಿದ ತೇರವರು? ಹೌದಾ, ನಮ್ಮ ಬಾಲಿಗೆ ಗುರು ಅಂತಕ್ಕಂತ ವಿಷಯ ಐತೆ. ಹೌದಾ, ಆ ಕಡೆ ಇದ್ರೂ ಒಂದು ಮಾತು ಹೇಳುವ ನಮ್ಮ ಇಟ್ಟಲು ಮಾಸ್ತಾರ ಹರಮುನಿದಾರೆ ಗುರು ಕಾಯೋರು ತೇರು. ಹೌದಾ, ಹರಮುನಿದಾರೆ ಗುರು ಕಾಯ್ತಾರೆ ತೇರಿ ಗಾಜಿ ಮಾತೈತಿ. ಹೌದು, ಆ ಒಂದ್ ವೇಳೆ ದೇವರ ಮುಡುವಪ್ಪ ಅದಕ್ಕೆ ಹೇಳಿದ್ರೆ ಗುರು ನಮ್ಮ ಕಾಯ್ದೆ ಕಾಯ್ತಾರೆ ಅಂತಕ್ಕಂತ ಮಾತ ಹಿರಿಯರು ಗುರಿಯಾಗಿ ಮಾಡಿದ್ರೆ ಹೆಂಗ ದುಡ್ದ ಸಾಧಿ ಸವಿದ ಸಿರಗಂಧಿನ ಕೊಂಡೋಗಿ ರಯ್ಯ ಭಕ್ತಿ ಮಾಲಕನಿತ್ತ ಮುಂದಿಟ್ಟ ಕಾಲ ಹಿಂದಿಲ್ಲದ ಮಾಡಿಂಗಿರಯ್ಯ ಗುರು ವೀರದೇವರು ಅಗರ ಭವಿಷ್ಯತ್ತ ಹೂವ ಮಟ್ಲ ಹೂ ಬೇಡ್ರ. ಹೌದು, ಅನ್ನೇ ಮಾಡಿಂಗ್ರ ಪಾಂಡವರ ಪಾಟಿಯಲ್ಲಿ ನಾಗರ ಭವಿಷ್ಯತ್ತ ಹೂವ ಮಟ್ಲ ಹೂ ತಂದು ಹತ ಗುರುಸೇವೆ ಮಾಡ್ಯಾರ. ಗುರುನೇ ನಮಗ್ ಬೇಕು, ಗುರು ನಮ್ಮ ಬಾರಿ ಭಾಗ್ಯವನ್ನ ತಿಳ್ಕೊಂಡು. ಹೌದು, ನಿನ್ನೆ ಗುರು ಅಂತಕ್ಕಂತ ವಿಷಯ ಹೆಚ್ಚೈತಿ, ಗುರುನಾಥ ಅಂತಕ್ಕಂತ ಹೆಚ್ಚದನ್ನ ತಿಳ್ಕೊಂಡು. ಹೌದು, ನಮ್ಮ ಬಾಲಿ ಗುರು ಅಂತಕ್ಕಂತ ವಿಷಯ ಇರ್ಲಿ, ಅವ್ರ ದೇವರು ಅಂತಕ್ಕಂತ ಹೆಂಗ ಬೆಳೆಸಬೇಕು ಅಂತ ಕೇಳಿದ. ಆ ದೇವರಿಗೆ ಗುರು ಇರಬಾರದು. ಹೌದು, ಆ 33 ಕೋಟಿ ದೇವತೆ ಶುಕ್ರಾಚಾರ್ಯ ದೋಸ್ತು ಪಟ್ಟಿ ಗುರು ಇದ್ರ. ಹೌದು, 66 ಕೋಟಿ ರೈತರಿಗೆ ಶುಕ್ರಾಚಾರ್ಯ ಗುರು ಅದಾನ. ಹೌದು, ಈ 33 ಕೋಟಿ ದೇವನ ದೇವತೆಗಳನ್ನ ಬಿಟ್ಟು ಹೌದು ನಿಮ್ಮಲ್ಲಿ ಯಾವ ದೇವರು ಗುರು ಇದ್ದಾರೆ, ಯಾವ ದೇವರೆಲ್ಲ ಬೆಳೆಸಿದ್ರಪ್ಪ ಅಂತಂದ್ರ ಅವರಿಟ್ಟಲು ಮಾಸ್ತಾರ ಏನಾದ್ರು ವಿಷಯ ಬೆಳೆಸ್ತಾನ. ಹೌದು, ಆ ಮತ್ತೆ ಇದ್ರಾಗೆ ಬಂದ್ಯಪ್ಪ ಅದಕ್ಕೆ 33 ಕೋಟಿ ದೇವನ ದೇವತೆ ಗುರು ಇದ್ದಾರೆ ಬಂದ್ಯಪ್ಪ ಅಂತ ಕೇಳಿದ. ಆ ಗುರುವಿನ ವಿಷಯ ಸಂಬಂಧಪಟ್ಟ ಮಾತಾಡಿದಪ್ಪ ಅಂತ ಕೇಳಿದ್ರೆ ಮುಂದಿನ ಸಮಯ ಬೆನ್ನ ಕಾಲ್ಕೊಟ್ಟು ವಿಷಯ ತಗೋಬೇಕಾಗೈತಿ, ಶಾಂತ ಹುಷಾರಿನಿಂದ ಮಾತಾಡು. ಹೌದಾ, ಹೌದಾ, ಬಾಳೆಯನ್ನು ಮಾತಾಡಿದ್ರೆ ನಾಗೂರು ಸತ್ಯ ಸುಂದರ ಚಾಲನ ಹಾಡಿ ಹಾಡಿ ಸರಿ ಸರಿ ಸರಿಯಾಗಿ ಚಾರ್ಜ್ ಕೊಟ್ಟು ಹೊಂಟವ.